ಸ್ಥಾನಗಳನ್ನ ಗೆಲ್ಲಬೇಕು ಅಂತ ರಾಜಕೀಯ ಪಕ್ಷಗಳು ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇವೆ. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಮತಬೇಟೆಯ ಅಬ್ಬರ ಶುರುವಾಗಿದೆ. ಘಟಾನುಘಟಿ ನಾಯಕರು ಉಮೇದುವಾರಿಕೆ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ಕಾಂಗ್ರೆಸ್ ಮೈತ್ರಿ ನಡುವೆ ಲೋಕಕ್ಕಾಗಿ ಮತಯುದ್ಧ ಶುರುವಾಗಿದೆ. ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಬೇಕು ಅಂತ ರಾಜಕೀಯ ಪಕ್ಷಗಳು ಜಿದ್ದಿಗೆ ಬಿದ್ದಿವೆ. ಅದರಲ್ಲೂ ಕೂಡ ಈ ಬಾರಿ ಕರ್ನಾಟಕ ಲೋಕಸಭಾ ಅಖಾಡ ಸಾಕಷ್ಟು ಪ್ರತಿಷ್ಠೆಯ ಪ್ರಶ್ನೆ ಕೂಡ ಆಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಟಾರ್ಗೆಟ್ 20 ಇಟ್ಕೊಂಡಿರುವಂಥದ್ದು, ಮೈತ್ರಿ ಪಕ್ಷಗಳಿಗೆ ಈಗ ಟಾರ್ಗೆಟ್ ಅನ್ನು ರೀಚ್ ಆಗಬೇಕಿದೆ. ಶತಾಯ ಗತಾಯ ಅಟ್ಲೀಸ್ಟ್ 20 ಲೋಕಸಭಾ ಕ್ಷೇತ್ರಗಳಲ್ಲಾದರೂ ಮೈತ್ರಿ ಗೆಲ್ಲಬೇಕಿದೆ. ಈ ಪ್ರತಿಷ್ಠೆಯ ನಡುವೆ ಈಗ ರಣಕಣ ಕೂಡ ಜಿದ್ದಿಗೆ ಬಿದ್ದಿರುವಂಥದ್ದು ಕಾವೇರ್ತಾ ಇದೆ. ಸಕ್ಕರೆ ನಾಡು ಮಂಡ್ಯದಲ್ಲಿಂದು ದಳ ಪಾಂಚಜನ್ಯವನ್ನು ಮುಳುಗಿಸಲಿದೆ. ಎಚ್.ಡಿ. ಕುಮಾರಸ್ವಾಮಿ ಸ್ಪರ್ಧೆಯಿಂದ ಕುತೂಹಲ ಕೂಡ ಹೆಚ್ಚಾಗಿದೆ. ಮಂಡ್ಯ ಲೋಕದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅಖಾಡಕ್ಕೆ ಇಳಿದಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಪವರ್ ಶೋ. ಮೈತ್ರಿ ನಾಯಕರಿಂದ ಮಂಡ್ಯದಲ್ಲಿ ಬಲ ಪ್ರದರ್ಶನವಾಗುತ್ತೆ. ಮಾಜಿ ಸಿಎಂಗೆ ಸಾಥನ್ನ ಕೊಡ್ತಾರೆ ಬಿಜೆಪಿಯ ನಾಯಕರು. ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆಗೆ ಇಳಿದಿದ್ದಾರೆ. ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ. ಸೊ ಇವತ್ತು ಬೆಳಗ್ಗೆ ತಮ್ಮ ನಿವಾಸದಲ್ಲಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಎಚ್ ಡಿ ದೇವೇಗೌಡರ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ, ತಾಯಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಕಡೆಯ ದಿನ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ. ರಾಜ್ಯದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಮೊದಲ ಹಂತವಾಗಿ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ. ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಕೂಡ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತೆ. ಇವತ್ತು ನಾಮಿನೇಷನ್ ಸಲ್ಲಿಸಲಿಕ್ಕೆ ಕೊನೆಯ ದಿನ. ಸೊ ಸಾಕಷ್ಟು ಘಟಾನುಘಟಿ ನಾಯಕರು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತಾರೆ. ಅದೇ ರೀತಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ JDS BJP ಅಭ್ಯರ್ಥಿಯಾಗಿ HD ಕುಮಾರಸ್ವಾಮಿ ಅವರು ಅಖಾಡಕ್ಕೆ ಇಳಿದಿರುವಂಥದ್ದು. ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿದ್ದಾರೆ. ಅದಕ್ಕೂ ಮುನ್ನ ಪವರ್ ಶೋ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾಜಿ ಸಿಎಂ HD ಕುಮಾರಸ್ವಾಮಿ ಟೆಂಪಲ್ ರನ್ ಮಾಡಲಿದ್ದಾರೆ. ಅರ್ಕೇಶ್ವರ ಕಾಳಿಕಾಂಬಾ ಜನಾರ್ದನ ಸ್ವಾಮಿಯ ದರ್ಶನವನ್ನು ಪಡೆಯಲಿದ್ದಾರೆ. ಬೆಳಗ್ಗೆ 10:30 ನಾಮಪತ್ರ, 11:30 ಬೃಹತ್ ಸಮಾವೇಶ. ಬಾಲಕರ ಕಾಲೇಜು ಆವರಣದಲ್ಲಿ ದಳ ಪಾಂಚ ಚಿನ್ನವನ್ನು ಮುಳುಗಿಸಲಿದೆ. ಸ್ಟಾರ್ ಚಂದ್ರು ವಿರುದ್ಧ ತೊಡೆ ತಟ್ಟಿದ ಮೈತ್ರಿ ನಾಯಕರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮಾಜಿ ಸಿಎಂ HD ಕುಮಾರಸ್ವಾಮಿಯವರು ದೇವರ ದರ್ಶನವನ್ನು ಪಡೆಯಲಿದ್ದಾರೆ. ಅರ್ಕೇಶ್ವರ ಕಾಳಿಕಾಂಬ ಜನಾರ್ದನ ಸ್ವಾಮಿಗಳ ದರ್ಶನವನ್ನು ಪಡೆಯುತ್ತಾರೆ. ಎಕ್ಸಾಕ್ಟ್ ಆಗಿ 10:30 ಸುಮಾರಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ 11:30 ಬೃಹತ್ ಸಮಾವೇಶದಲ್ಲಿ ಭಾಗಿ ಆಗ್ತಾರೆ. ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅಖಾಡದಲ್ಲಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಒಂದಿಷ್ಟು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ, ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಸಾಥನ್ನು ಕೊಟ್ಟಿದ್ದರು. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಈ ಬಾರಿ ಕಾಂಗ್ರೆಸ್ ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ, ಪ್ರತಿಷ್ಠೆ ಎಲ್ಲವೂ ಇದೆ. DK ಶಿವಕುಮಾರ್, ಚಲುವರಾಯ ಸ್ವಾಮಿ ಇವರಿಗೆ ಮಂಡ್ಯ ಲೋಕಸಭಾ ಅಖಾಡ ಪ್ರತಿಷ್ಠೆಯ ಪ್ರಶ್ನೆ. ಹಳೆ ಮೈಸೂರು ಭಾಗದಲ್ಲಿ ತಮ್ಮ ತಾಕತ್ತನ್ನು ತೋರಿಸಲಿಕ್ಕೆ DK ಶಿವಕುಮಾರ್ ಅವ್ರಿಗೆ ಮಂಡ್ಯದಲ್ಲಿ ಗೆಲ್ಲಲೇಬೇಕು, ಒಕ್ಕಲಿಗರ ನಾಯಕ ಅಂತ ಗುರುತಿಸಿಕೊಡ್ತಾ ಇರುವಂಥ DK ಶಿವಕುಮಾರ್ ಅವರು ಒಕ್ಕಲಿಗರ ಕೋಟೆ ಆಗಿರುವಂಥ ಮಂಡ್ಯದಲ್ಲಿ ಕಾಂಗ್ರೆಸ್ನ್ನು ಗೆಲ್ಲಿಸ್ಕೊಂಡು ಬರಬೇಕಾದಂತಹ ಜವಾಬ್ದಾರಿ ಪ್ರತಿಷ್ಠೆ ಇದೆ. ಚಲುವರಾಯಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವರು, ಈ ಬಾರಿ ಉಸ್ತುವಾರಿ ಸಚಿವರಿಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವಂತಹ ಜವಾಬ್ದಾರಿ ಇದೆ. ಜೊತೆಗೆ ಮಂಡ್ಯ ನಂದು ಅಂತ ಇರುವಂಥ JDS ನಾಯಕರಿಗೆ ಟಕ್ಕರನ್ನು ಕೊಡಲೇಬೇಕಿದೆ. ಹೆಚ್ಚಿನ ಜವಾಬ್ದಾರಿ ಈ ಇಬ್ಬರು ನಾಯಕರ ಮೇಲಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಈ ಗ್ಯಾರಂಟಿ ಮೈಲೇಜನ್ನು ಕಡಿಮೆ ಮಾಡಬೇಕು, ಜೊತೆಗೆ
ಕಾಂಗ್ರೆಸ್ ಅನ್ನ ರಾಜ್ಯದಾದ್ಯಂತ ಸೋಲಿಸಬೇಕು ಅಂತ ಹೇಳಿ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಯಾಗಿದೆ. ಮೈತ್ರಿ ಧರ್ಮ ಪಾಲನೆ ಮಾಡಿರುವಂತಹ ಬಿಜೆಪಿ ಮೂರು ಲೋಕಸಭಾ ಕ್ಷೇತ್ರಗಳನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕುಮಾರಸ್ವಾಮಿ ಅವರು ಅಖಾಡ ಕೇಳಿದ್ದಾರೆ, ಇವತ್ತು ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ. ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರತಾಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಪ್ರತಾಪ್, ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ನಾಮಿನೇಷನ್ ಫೈಲ್ಗೆ? ಮಹೇಶ್, ಈ ದಿನ ಎಚ್ ಡಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುವ ಹಿನ್ನೆಲೆ ನಿನ್ನೆ ದಿನನೇ ಮಂಡ್ಯದಲ್ಲಿ ಒಂದು ರೀತಿ ಒದ್ದಾಗಿ ಸಮಾಧಿ ಪಾರ್ಟಿ ತಿಳಿಯಿತು ಅಂತಲೇ ಹೇಳ್ಬೋದು. ನಿನ್ನೆ ದಿವಂಗತ ರೈತ ಮುಖಂಡರ ಪುಟ್ಟಣ್ಣಯ್ಯ ಅವರ ಸಮಾಧಿ ಮತ್ತೆ ಮಾದೇಗೌಡರು ಎಲ್ಲಾ ರೀತಿಯ ಮಂಡ್ಯ ಜಿಲ್ಲಾ ಮುಖಂಡರುಗಳ ಸಮಾಧಿಗಳಿಗೆ ತೆರಳಿ ಕುಮಾರಸ್ವಾಮಿ ಅವರು ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಈ ದಿನ ಬೆಳಿಗ್ಗೆ 9 ಗಂಟೆಗೆ ಅರ್ಕೇಶ್ವರ ದೇವಸ್ಥಾನದಲ್ಲಿ ಪೂಜೆ ಆರಂಭಿಸುವ ಮೂಲಕ ಅಲ್ಲಿಂದ ಕಾಳಿಕಾಂಬ ದೇವಸ್ಥಾನ ನಂತರ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತೆ ನಮ್ಮ ಮಂಡ್ಯ ಡಿಸಿ ಆಫೀಸ್ ಎದುರುಗಡೆ ಇರುವಂತಹ ಪಾರ್ಕ್ನಲ್ಲಿ ಇರುವಂತಹ ಕಾವೇರಿ ಮಾತೆ ವಿಶ್ವೇಶ್ವರ ಸ್ಟ್ಯಾಚು ಹಾಗೂ ಅಂಬೇಡ್ಕರ್ ಪ್ರತಿಮೆ ಬಾಬು ಜಗಜೀವನ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸರಿಯಾಗಿ 11:10 ನಾಮಪತ್ರ ಸಲ್ಲಿಸುತ್ತಾರೆ ಅಂತ ಹೇಳಿದ್ದಾರೆ ಮಹೇಶ್. ಪ್ರಮುಖವಾಗಿ ಇಲ್ಲಿ ನಿನ್ನೆ ಅಷ್ಟನೇ ಸುಮಲತಾ ಅವರು ಬೆಂಬಲವನ್ನ ಘೋಷಣೆ ಮಾಡಿರುವಂತದ್ದು, ಇದು ಜೆಡಿಎಸ್ಗೆ ಎಷ್ಟು ಪ್ಲಸ್ ಆಗಬಹುದು ಅಂತ? ಮಹೇಶ್, ಇದೊಂದು ರೀತಿ ಜೆಡಿಎಸ್ ಅನುಕೂಲ ಆಗಬಹುದು ಅಂತ ಹೇಳಿದ್ರೆ, ಬಟ್ ಸುಮಲತಾ ಅವರು ಈ ದಿನದವರೆಗೂ ನಾನು ಜೆಡಿಎಸ್ ಬೆಂಬಲ ಕೊಡ್ತೀನಿ ಅಂತ ಹೇಳಿಲ್ಲ. ಬಿಜೆಪಿ ಪಕ್ಷ ಸೇರ್ತೀನಿ, ಬಿಜೆಪಿ ಪಕ್ಷ ಏನ್ ನಿಲುವು ಹೇಳುತ್ತೆ ಏನ್ ಹೇಳ್ತಾರೆ ಅದು ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಪರವಾಗಿ ಹೋಗೋದಾದ್ರೆ ಸುಮಲತಾ ಬೆಂಬಲ ಕೊಡ್ಲೇಬೇಕಾಗುತ್ತೆ ಜೆಡಿಎಸ್ಗೆ, ಅದು ಒಂಥರ ವರದಾನ ಆಗುತ್ತೆ ಮಹೇಶ್ ಜೆಡಿಎಸ್ಗೆ. ಇವತ್ತು ಸಮಾವೇಶ ಕೂಡ ನಡೆಯುತ್ತೆ ಅಂತ ಇರುವಂತದ್ದು, ಯಾವ ರೀತಿಯಾಗಿ ಸಮಾವೇಶಕ್ಕೆ ತಯಾರಿ ನಡೆದಿದೆ, ಎಷ್ಟು ಜನ ಭಾಗಿಯಾಗಬಹುದು ಅಂತ? ಮಹೇಶ್, ಬಿಸಿಲಿನ ಚಳ ಹೆಚ್ಚಾಗಿರೋದ್ರಿಂದ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ ರೀತಿ ನೋಡಿದ್ರೆ ಯಾವುದೇ ರೀತಿ ರ್ಯಾಲಿ ಬೇಡ, ಅಭಿಮಾನಿಗಳ ಮತ್ತು ಕಾರ್ಯಕರ್ತರು ತೊಂದರೆ ಆಗುತ್ತೆ, ಬಿಸಿಲಿನ ಚಳ ಜಾಸ್ತಿ ಇದೆ, ಅದರಿಂದಾಗಿ ಬೆಳಿಗ್ಗೆ 11 ಗಂಟೆಗೆ ರ್ಯಾಲಿ ಸಮಾವೇಶ ಶುರು ಆಗುತ್ತೆ. ಎಲ್ಲಿ ಅಂದ್ರೆ ಮಂಡ್ಯ ವಿಶ್ವವಿದ್ಯಾಲಯ ಆವರಣದಲ್ಲಿರುವಂತಹ ಖಾಲಿ ಮೈದಾನದಲ್ಲಿ ಬೃಹತ್ ಪೆಂಡಲ್ ಹಾಕಿ ಸುಮಾರು 1 ಲಕ್ಷ ಜನ ಸೇರಿಸುವಂತ ಸಾಧ್ಯತೆ ಇದೆ ಮಹೇಶ್. ಮತ್ತೆ ಯಾವ್ಯಾವ ನಾಯಕರು ಬಿಜೆಪಿ ನಾಯಕರು ಭಾಗಿಯಾಗಬಹುದು? ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಬಿಜೆಪಿ ಯಾಕೆ ಮೈತ್ರಿ ಮಾಡಿಕೊಂಡಿತು ಅಂದ್ರೆ ಹಿಡಿತವನ್ನ ಸಾಧಿಸಬೇಕಿದೆ. ಈಗ ಕುಮಾರಸ್ವಾಮಿ ಅವರೇ ನಾಮಿನೇಷನ್ ಫೈಲ್ ಮಾಡಲಿದ್ದಾರೆ ಅಂದ್ರೆ ಯಾವೆಲ್ಲ ಬಿಜೆಪಿ ನಾಯಕರು ಭಾಗಿಯಾಗಬಹುದು ಅಂತ ಇದರಲ್ಲಿ? ಮಹೇಶ್, ಬಿಜೆಪಿ ನಾಯಕರು ಪ್ರಮುಖವಾಗಿ ಹೇಳಬೇಕು ಅಂದ್ರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಬರ್ತಾರೆ, ಮತ್ತೆ ಗೋವಾ ಸಿಎಂ ಹರೀಶ್ ಅವರು ಬರ್ತಾ ಇದಾರೆ, ಮತ್ತೆ ಮಾಜಿ ಸಂಸದರಾದಂತ ಪ್ರತಾಪ್ ಸಿಂಹ್ ಅವರು ಬರ್ತಾ ಇದಾರೆ, ಮತ್ತೆ ಲೋಕಸಭಾ ಅಭ್ಯರ್ಥಿ ಆದಂತ ಯದುವೀರ್ ಒಡೆಯರ್ ಬರ್ತಾ ಇದಾರೆ, ಹಾಗೂ ಅಶ್ವಥ್ ನಾರಾಯಣ ಇರ್ಬೋದು, ಇನ್ನೂ ತುಂಬಾ ಪ್ರಮುಖ ನಾಯಕರೆಲ್ಲ ಆಗಮಿಸ್ತಾ ಇದಾರೆ ಮಹೇಶ್. ಧನ್ಯವಾದ ಪ್ರತಾಪ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸು ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುವಂಥದ್ದು, ಕಾರಣ ಎಚ್ ಡಿ ಕುಮಾರಸ್ವಾಮಿ ಅವರು 10 ವರ್ಷಗಳ ನಂತರ ಲೋಕಸಭಾ ಅಖಾಡ ಕೇಳ್ತಿದ್ದಾರೆ. ಈ ಬಾರಿ ಸ್ಟಾರ್ ಚಂದ್ರು ಅವರ ವಿರುದ್ಧ ಅವರ ಅಖಾಡ ಕೇಳ್ದಿರುವಂಥದ್ದು, ಕಾದು ನೋಡಬೇಕಾಗುತ್ತೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ.